ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಆಟೋ ಚಾಲಕರು. ಯಾವ ಕಾರಣಕ್ಕಾಗಿ? ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಓಕೆ, ಅವರು ಮುಷ್ಕರ ಯಾವಾಗಿದ್ದ? ನಾಳೆ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಮುಷ್ಕರ ಬಹಳ ಮಹತ್ವವನ್ನು ಪಡೆಯಲಿದೆ. ನಾಳೆ ಸಂಪೂರ್ಣವಾಗಿ ಆಟೋ ಸಂಚಾರ ಬಂದ್ ಆಗುತ್ತಾ? ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ ಆಟೋ ಚಾಲಕರು. ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತ ಮುಖ್ಯಮಂತ್ರಿಯ ನಿವಾಸಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ ಮುಷ್ಕರ ನಿರತ ಆಟೋ ಚಾಲಕರು. ನಾಳೆ ಸರ್ಕಾರಕ್ಕೆ 3 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ರು, ಸಮಯವನ್ನು ನಿಗದಿಪಡಿಸಿದ್ರು, ಬೇಡಿಕೊಂಡಿದ್ರು, ಕೇಳಿಕೊಂಡಿದ್ರು. ಏನಂತ ಇಲ್ಲಿ ಆಟೋ ಟ್ಯಾಕ್ಸಿಗಳು ರಸ್ತೆಗೆ ಇಳಿಯದಂತೆ ನೋಡ್ಕೊಳ್ಳಿ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅನ್ನುವ ತರದಲ್ಲಿ ಇವರು ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ರು. ಇವತ್ತಿಗೆ ಗಡುವು ಮುಗಿದ ಹಿನ್ನೆಲೆಯಲ್ಲಿ ನಾಳೆ ಮುಷ್ಕರಕ್ಕೆ ನಿರ್ಧಾರ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದಾರೆ. ರಾಜ್ಯದಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಆಗ್ರಹಿಸಿ ಈ ಒಂದು ಮುಷ್ಕರ ಮಹತ್ವವನ್ನು ಪಡೆಯುತ್ತೆ. 21 ಆಟೋ ಚಾಲಕರ ಸಂಘಟನೆಗಳಿಂದ ಈ ಮುಷ್ಕರಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಐ ರಿಪೀಟ್, 21 ಆಟೋ ಚಾಲಕರ ಸಂಘಟನೆಗಳು, 21 ಆಟೋ ಚಾಲಕರಷ್ಟೇ ಅಲ್ಲ, 21 ಆಟೋ ಚಾಲಕರ ಸಂಘಟನೆಗಳು ಮುಷ್ಕರಕ್ಕೆ ನಿರ್ಧರಿಸಿದ್ದಾವೆ. ಮುಷ್ಕರದಲ್ಲಿ ಸುಮಾರು 2 ಲಕ್ಷ ಚಾಲಕರು ಭಾಗಿಯಾಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಅನಧಿಕೃತವಾಗಿ ತಲೆ ಎತ್ತಿರುವಂಥ ಈ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧ ಮಾಡಬೇಕು. ನಮಗೆಲ್ಲ ಬಹಳ ಕಷ್ಟ ಆಗ್ತಾ ಇದೆ, ಪ್ರಯಾಣಿಕರು ಬರ್ತಾ ಇಲ್ಲ, ನಾವು ಜೀವನ ಮಾಡೋದು ಬೇಡವಾ? ನಮ್ಗೆ ಹೊಟ್ಟೆಪಾಡಿಲ್ವಾ? ನಮಗೆ ಮಕ್ಕಳು ಮರಿ ಇಲ್ವಾ? ನಮ್ಮ ಕುಟುಂಬ ಇಲ್ವಾ? ನಮಗೆ ಆಸೆಗಳಿಲ್ವಾ? ನಮ್ಮ ಕನಸುಗಳಿಲ್ವಾ? ಎಲ್ಲವನ್ನು ಈಡೇರಿಸಬೇಕು. ನಾವು ಕೂಡ ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ರೀ, ಜೀವನ ಮಾಡಬೇಕು, ನಾವೆಲ್ಲಿಗೆ ಹೋಗೋಣ ಅನ್ನುವ ಥರದಲ್ಲಿ ಈ ಒಂದು ಮುಷ್ಕರ ಮಹತ್ವವನ್ನು ಪಡೀತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಬೈಕ್ ಟ್ಯಾಕ್ಸಿ ವಿರುದ್ಧ ಆಟೋ ಮುಷ್ಕರ. ಆಟೋ ಹಿಂಬದಿಯಲ್ಲಿ ಆ ಪೋಸ್ಟರ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. 2 ಲಕ್ಷಕ್ಕೂ ಹೆಚ್ಚು ಆಟೋ ಚಾಲಕರು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ನೋಡಿ, 2 ಲಕ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಈ ಆಟೋ ಚಾಲಕರ ಮುಷ್ಕರ ಕಾವನ್ನು ಪಡಿಬಹುದು ಅನ್ನೋ ನಿರೀಕ್ಷೆ ಇದೆ. ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿ ಮಾಡಿಕೊಂಡಿದ್ದಾರೆ. ಅವರು ಕೊಟ್ಟಂಥ ಗಡುವು, ಆ ಒಂದು ಅವಧಿ ಮುಗಿದಂಥ ಹಿನ್ನೆಲೆಯಲ್ಲಿ ಸರ್ಕಾರ ಯಾವುದೇ ಸ್ಪಂದನೆ ಮಾಡದೇ ಇರೋದಕ್ಕೆ ಈ ಒಂದು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ಆಟೋ ಚಾಲಕರು. 21 ಆಟೋ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಆಟೋ ಚಾಲಕರು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಸಂಪೂರ್ಣ ಬಂದ್ ಆಗಬಹುದಾ ಆಟೋ ಸಂಚಾರ? ಆಟೋ ಮೇಲೆ ನೀವು ಏನಾದರೂ ಡಿಪೆಂಡ್ ಆಗಿದ್ದರೆ ಪ್ರಯಾಣಕ್ಕೋಸ್ಕರ ನಾಳೆ ಬಹಳ ಹುಷಾರಾಗಿರಬೇಕಾಗತ್ತೆ. ಆಟೋ ಡಿಪೆಂಡ್ ಆದವರು, ಪ್ರಯಾಣ ಮಾಡಬೇಕಾದವರು, ಮುಷ್ಕರದಲ್ಲಿ ಸುಮಾರು 2 ಲಕ್ಷ ಚಾಲಕರು ಭಾಗಿಯಾಗೋ ಸಾಧ್ಯತೆ ಇರೋದರಿಂದ ನಾಳೆ ಆಟೋ ಸಂಚಾರ ಆಗಬಹುದು, ಆಟೋ ಸಂಚಾರ ಸ್ಥಗಿತ ಆಗ್ಬೋದು. ಹಾಗಾಗಿ ಪ್ರಯಾಣಿಕರು ಇಲ್ಲಿ ಗಮನ ಹಾಕಬೇಕು. ಇದು ಬೆಂಗಳೂರಿನಲ್ಲಿ ನಾಳೆ ಮುಖ್ಯಮಂತ್ರಿಗಳ ನಿವಾಸ, ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂಥ ನಿವಾಸಕ್ಕೆ ಮುತ್ತಿಗೆ ಹಾಕುವ ಎಲ್ಲ ಲಕ್ಷಣಗಳಿದ್ದಾವೆ. ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಟೋ ಚಾಲಕರು ಮುಂದಾಗ್ತಾ ಇದ್ದಾರೆ. ಇತ್ತೀಚೆಗೆ ನೋಡ್ಬೋದು, ಮುಂಚೆ ದುಡ್ಡನ್ನು ಉಳಿಸಿಕೊಳ್ಳೋಕ್ಕೆ ಸಮಯವನ್ನು ಖರ್ಚು ಮಾಡ್ತಾ ಇದ್ರು, ಆದರೆ ಈಗ ಸಮಯವನ್ನು ಉಳಿಸಲು ದುಡ್ಡನ್ನು ಖರ್ಚು ಮಾಡುವಂಥ ಸಂದರ್ಭದಲ್ಲಿ ವೆಹಿಕಲ್ಸ್ಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ, ಅವಿಭಾಜ್ಯ ಅಂಗ ಆಗಿದ್ದಾವೆ ವೆಹಿಕಲ್ಸ್ಗಳು. ಹಾಗಾಗಿ ಅನಧಿಕೃತ ಬೈಕ್ಗಳನ್ನು ನಿಷೇಧ ಮಾಡಬೇಕು ಅಂತ ಆಗ್ರಹಿಸಿ ಆಟೋ ಚಾಲಕರು ಮುಂದಾಗ್ತಾ ಇದ್ದಾರೆ ಈ ಒಂದು ಮುಷ್ಕರಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಮಲಾಂಡಳ್ಳಿ ಶಶಿಧರ್. ಶಶಿಧರ್, ಆಟೋ ಚಾಲಕರು ಸಿಡಿದೆದ್ದಿದ್ದಾರೆ, ಈಗಾಗಲೇ ಗಡುವು ಕೊಟ್ಟಿದ್ದರು, ಆ ಗಡುವು ಮುಗಿದಂಥ ಹಿನ್ನೆಲೆಯಲ್ಲಿ ನಾಳೆ ಉದ್ಭವಿಸಬಹುದಾದಂಥ ಒಂದು ಪರಿಣಾಮದ ಬಗ್ಗೆ ಮತ್ತು ಮುಷ್ಕರದ ಬಗ್ಗೆ ಮತ್ತು ಗ್ರಾಹಕರಿಗೆ ಸಂಬಂಧಪಟ್ಟ ಹಾಗೆ, ಪ್ರಯಾಣಿಕರಿಗೆ ಸಂಬಂಧಪಟ್ಟ ಹಾಗೆ ಏನು ಡೀಟೇಲ್ಸ್ ಕೊಡ್ಬೋದು? ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡ್ಬೋದು? ಆ ಸುಳಿವು ಏನಾದರೂ ಇದೆಯಾ? ಲಕ್ಷಣಗಳಿದ್ದಾವ? ಕುಡಿ ಗೋಹೆಟ್.
ರಘಸೂರ್ಯ ಪ್ರಮುಖವಾಗಿ ಅಂದರೆ ಓಲಾ ಊಬರ್ ಆಗಿರ್ಬೋದು ಅದ್ರ ಜೊತೆ ರ್ಯಾಪಿಡೋ ಟ್ಯಾಕ್ಸಿ ಈ ಒಂದು ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟರಿಂದ ಏನು ನಿಜವಾದಂಥ ಆಟೋ ಚಾಲಕಕ್ಕೆ ಪ್ರತಿನಿತ್ಯನೂ ಕೂಡ ಸಾಕಷ್ಟು ಎಲ್ಲವರ ಕಡೆ ಸಂಕಷ್ಟ ಉಂಟಾಗ್ತಿದೆ, ಅವರಿಗೆ ಆರ್ಥಿಕ ಸಂಕಷ್ಟ ಕೂಡ ಉಂಟಾಗ್ತಿದೆ. ಇಂಥ ಸಂದರ್ಭದಲ್ಲಿ ಹಲವು ಬಾರಿ ಸಾರಿಗೆ ಇಲಾಖೆ ಸಾರಿಗೆ ಸಚಿವರು ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಹಲವಾರು ಬಾರಿ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಸಾರಿಗೆ ಆಯುಕ್ತರು ಮತ್ತು ಸಾರಿಗೆ ಇಲಾಖೆ ಎಲ್ಲ ಒಂದು ಕಡೆ ನ್ಯಾಯಾಲಯದ ನೆಪ ಹೇಳಿ ಇದುವರೆಗೂ ಕೂಡ ಅನಧಿಕೃತ ಸಂಚಾರಕ್ಕೆ ಇದುವರೆಗೂ ಕೂಡ ಕಡಿವಾಣ ಹಾಕಿಲ್ಲ. ಹಾಗಾಗಿ ಓಲಾ ಊಬರ್ ಸೇರಿದಂತೆ ಬೈಕ್ ಟ್ಯಾಕ್ಸಿಗಳು ಕೂಡ ಇವತ್ತು ರಸ್ತೆಗಿಳಿದಿದೆ. ಹಾಗಾಗಿ ಇವತ್ತು ಪ್ರೀಪೇಯ್ಡ್ ಆಟೋ ಆಗಿರ್ಬೋದು ಮತ್ತು ಪೀಸ್ ಆಟೋ ಇರ್ಬೋದು ಇಲ್ಲ ಕಾಮನ್ ಆಟೋ ಆಗಿರ್ಬೋದು ಯಾರು ಕೂಡ ಇವತ್ತು ಇವತ್ತು ಪ್ರಯಾಣಿಕರಿಲ್ಲದೆ ಸಾಕಷ್ಟು ಪ್ರಮಾಣದಲ್ಲಿ ಸಂಕಷ್ಟ ಸಿಕ್ಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು 3 ದಿನಗಳ ಕಾಲ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ರು. ಆ ಗಡುವು ಕೊಟ್ಟಿದ್ರು ಕೂಡ ಸರ್ಕಾರ ಆಗಲಿ ಇಲ್ಲ ಸಾರಿಗೆ ಇಲಾಖೆ ಆಗಲಿ ಕೂಡ ಎಚ್ಚೆತ್ತುಕೊಂಡಿಲ್ಲ. ಇದರಿಂದಾಗಿ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ನಾಳೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ 210,000 ಆಟೋಗಳು ಬೆಂಗಳೂರಿನಲ್ಲಿ ರಸ್ತೆಗಿಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮತ್ತು ಮುಷ್ಕರಕ್ಕೆ ಕೂಡ ಮುಂದಾಗಿದೆ. ಅದ್ರ ಜೊತೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋದು ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಆಟೋ ಯೂನಿಯನ್ನ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಎಷ್ಟು ದಿನ ನೀವು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ರಿ, ಏನೆಲ್ಲ ಬೇಡಿಕೆ ಇಟ್ಟಿದ್ರಿ, ಏನು ರೆಸ್ಪಾನ್ಸ್ ಸಿಕ್ಕಿದೆ, ನಾಳಿನ ನಿಮ್ಮ ನಡೆ ಏನು? ನಾವು ಈಗ ಆಲ್ರೆಡಿ ಸರ್ಕಾರಕ್ಕೆ 3 ತಿಂಗಳು ಗಡುವು ಕೊಟ್ಟಿದ್ರು ಸಹ, ಅಂದರೆ ಅಂತಿಮವಾಗಿ ಕೊಟ್ಟಿದ್ದೋ ನಾವು. ಈಗ ಡಿಸೆಂಬರ್ನಲ್ಲಿ ಹೋರಾಟ ಪ್ರತಿಭಟನೆ ಮಾಡಿದ್ದು ಸತತ 7 ವರ್ಷಗಳಿಂದ ಸಾಂಕೇತಿಕವಾಗಿ ಮಾಡ್ಕೊಂಬಂದಿದ್ದು, ಡಿಸೆಂಬರಲ್ಲಿ ಬೃಹತ್ ಮಟ್ಟದಲ್ಲಿ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದು, ಆದರೂ ಸಹ ನಮ್ಮ ಆಟೋ ಚಾಲಕರ ಬೇಡಿಕೆ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಕಡೆಗಣಿಸ್ತಾ ಇದ್ದಾರೆ, ಈ ರಾಜ್ಯದ ಸಾರಿಗೆ ಮಂತ್ರಿಗಳು ಕಡೆಗಣಿಸ್ತಾ ಇದ್ದಾರೆ, ಸಾರಿಗೆ ಅಧಿಕಾರಿಗಳು ಕಡೆಗಣಿಸ್ತಾ ಇರೋದ್ರಿಂದ ರೊಚ್ಚಿಗೆದ್ದು ನಮ್ಮ ಆಟೋ ಚಾಲಕರುಗಳು ಈ ಬೈಕ್ ಟ್ಯಾಕ್ಸಿನ ಅಕ್ರಮ ಬೈಕ್ ಟ್ಯಾಕ್ಸಿಗಳನ್ನ ರ್ಯಾಪಿಡೋ ಇರ್ಬೋದು ಓಲಾ ಇರ್ಬೋದು ಊಬರ್ ಇಂಥ ಬೈಕ್ ಟ್ಯಾಕ್ಸಿಗಳು ಓಡಿಸ್ತಾವನ್ನ ನಿಷೇಧ ಮಾಡಬೇಕಂತೇಳಿ ಒತ್ತಾಯಿಸ್ತಾ ಇದ್ದೀವಿ ಸರ್. ಸರ್, ಈಗ ಓಲಾ ಊಬರ್ ಇಷ್ಟರ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮ ಆಟೋ ಚಾಲಕರ ಸಹಕಾರ ಕೂಡ ಇದೆ, ಯಾಕಂದರೆ ಸಾಕಷ್ಟು ಜನ ಓಲಾ ಊಬರ್ನಲ್ಲೂ ಕೂಡ ಸಂಚಾರವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಓಲಾ ಊಬರ್ನಲ್ಲಿ ಕೆಲಸ ಮಾಡತಕ್ಕಂಥವರು ನಿಮ್ಮ ಚಾಲಕರು ಕೂಡ ಏನಾದರೂ ಸಂಚಾರ ಮಾಡಿದರೆ ಅದರ ವಿರುದ್ಧ ಏನು? ನಮ್ಮ ಆಟೋ ಚಾಲಕರುಗಳು ಓಲಾ ಊಬರು ಅವರು ಆಮಿಷಕ್ಕೆ ಬಲಿಯಾಗಿ ಅವರಿಗೆ ಗೊತ್ತಾಗಿದೆ, ಮೊದಲು ಆಮಿಷ ತೋರಿಸಿ ಬಲಿಯಾಗಿಬಿಟ್ಟಿದ್ದಾರೆ, ಈಗ ಅವರ ಹತ್ರ ವಾಪಸ್ಸು ಡಬಲ್ ಹಣನ ಕಿತ್ಕೊಂಡಿದ್ದಾರೆ. ಈಗಾಗಲೇ ಅಂಥ ನೊಂದಂಥ ಆಟೋ ಚಾಲಕರುಗಳು ಇದು ಸುಳ್ಳು ಭರವಸೆಗಳನ್ನ ಕೊಟ್ಟು ದುಡ್ಡನ್ನು ಕಿತ್ಕೊಂಡಿರೋಂಥ ಓಲಾ ಊಬರು ರ್ಯಾಪಿಡೋ ಸಂಸ್ಥೆ ವಿರುದ್ಧ ಇವತ್ತು ತಿರುಗಿ ಬಿದ್ದಿದ್ದಾರೆ ಆಟೋ ಚಾಲಕರುಗಳು. ಬೈಕ್ ಟ್ಯಾಕ್ಸಿನ ನಿಷೇಧ ಮಾಡಲೇಬೇಕು, ಇವತ್ತು ಆ ಆಟೋ ಚಾಲಕರ ಆದಾಯಕ್ಕೆ ಧಕ್ಕೆ ಆಗಿದೆ. ಯಾಕೆಂದರೆ ತಮಗೆ ಗೊತ್ತಿದೆ ಇವತ್ತಿಂದ ಮಕ್ಕಳನ್ನ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ, ತಗೊಂಡಿರೋ ಸಾಲನ ಗಾಡಿ ಮೇಲೆ ತೊಗೊಂಡಿರೋ ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ, ಮತ್ತು ಆರೋಗ್ಯ ವಿಚಾರ ಬಂದಾಗ ಭಾಳ ಹದಗೆಟ್ಟು ಹೋಗಿದ್ದಾರೆ. ಇವತ್ತು 2 ಕೊರೋನಾ ಬಂದು 2 ವರ್ಷಗಳಿಂದ ಆರ್ಥಿಕ ಪರಿಸ್ಥಿತಿ ಇನ್ನೂ ನಾವು ಸುಧಾರಿಸ್ಕೊಂಡಿಲ್ಲ. ಸರ್ಕಾರ ಆಟೋ ಚಾಲಕರಿಗೆ ಆರ್ಥಿಕ ನೆರವನ್ನ ಕೊಡಬೇಕಾಯಿತು, ಆದರೆ ಇದುವರೆಗೂ ಅದಕ್ಕೆ ಶಶಿ ಈಗ ಅನಧಿಕೃತ ಅನಧಿಕೃತವಾಗಿ ಓಡಿಸ್ತಾ ಇರುವಂತಹ ಟ್ಯಾಕ್ಸಿಗಳ ಮೇಲೆ ಮಾತ್ರ ಇವರ ಕೋಪ ಇದೆಯಾ, ಅಥವಾ ಇರೋಬರೋ ಎಲ್ಲ ಓಲಾ ಊಬರ್ ರ್ಯಾಪಿಡೋ ಎಲ್ಲವನ್ನೂ ಬಂದ್ ಮಾಡಬೇಕು ಅನ್ನೋ ಆಗ್ರಹನ? ಅವರ ನಿಜವಾದ ಇಂಟೆನ್ಷನ್ ಏನು? ಕುಡಿ ಕ್ಲಾರಿಫೈ. ಖಂಡಿತ ರಾಘವಸೂರ್ಯ, ಏನಂತಂದರೆ ಏನು ಕಾರ್ನ ಆಟೋ ಓಲಾ ಊಬರ್ ಇರ್ಬೋದು, ಅದೇ ರೀತಿಯಾಗಿ ಆಟೋದಲ್ಲಿ ಓಲಾ ಊಬರ್ ಸಂಚಾರ ಇರ್ಬೋದು, ಎಲ್ಲವನ್ನೂ ಕೂಡ ಅನಧಿಕೃತವಾಗಿದೆ. ಹಾಗಾಗಿ ಸಾರಿಗೆ ಇಲಾಖೆ ಅದಕ್ಕೆ ಅನುಮತಿ ಕೊಡದೇ ಇದ್ರೂ ಕೂಡ ಕಳೆದ 8 ವರ್ಷಗಳಿಂದನೂ ಕೂಡ ಈ ರೀತಿಯಾಗಿ ಅನಧಿಕೃತವಾಗಿ ಸಂಚಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅನಧಿಕೃತವಾಗಿ ಸಂಚಾರ ಮಾಡ್ತಾ ಇರುವಂಥ ಓಲಾ ಊಬರ್ ಮತ್ತು ಟ್ಯಾಕ್ಸಿ ಮತ್ತು ರ್ಯಾಪಿಡೋ ಇವೆಲ್ಲದಕ್ಕೂ ಕೂಡ ಕಡಿವಾಣ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆಟೋ ಚಾಲಕರೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಮತ್ತು ಮುಖ್ಯಮಂತ್ರಿಗಳ ಮನೆಗೆ ಮುಷ್ಕರ ಹಾಕೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಒಂದು ವೇಳೆ ಏನಾದರೂ ಕೆಲವೊಂದಷ್ಟು ಆಟೋ ಯೂನಿಯನ್ಗಳು ಮತ್ತು ಕೆಲವೊಂದಷ್ಟು ಚಾಲಕರು ಇಲ್ಲ ನಾವು ಓಲಾ ಊಬರನ್ನು ನಾವು ಸಂಚಾರ ಮಾಡ್ತೇವೆ, ನಾವು ಬೆಂಬಲ ಕೊಡ್ತೀವಿ ಅಂತಂದರೆ ಅದಕ್ಕೆ ಮುಂದೆ ಆಗುವಂಥ ಅನಾಹುತಕ್ಕೆ ನಾವ್ಯಾರು ಕೂಡ ಹೊಣೆಗಾರರು ಅಲ್ಲ ಅಂತ ಹೇಳ್ಬಿಟ್ಟು ಆಟೋ ಮಾತಾಡಿ. ಫ್ರೀಡಂ ಆಪಲ್ ಕಲಿತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.